ಎಚ್ಎಸ್ಕೆ ಕೇಳೊತ್ತಿಗೆ ಅಭಿಯಾನದಡಿಯಲ್ಲಿ ಎಚ್ಎಸ್ಕೆ ಅವರ ಆಯ್ದ ಬರಹಗಳು ಭಾಗ ಎರಡರ ಅವಲೋಕನ. ಅವಲೋಕಿಸುತ್ತಿರುವವರು ಶ್ರೀ ಶಂಕರ್ ರಾವ್ ಎನ್. ವಿಡಿಯೋ ಸಂಸ್ಕರಣ ಗುಹಾ. ಎಚ್ಎಸ್ಕೆ ಕೇಳೊತ್ತಿಗೆ ಅಭಿಯಾನದಡಿಯಲ್ಲಿ ಎಚ್ಎಸ್ಕೆ ಅವರ ಆಯ್ದ ಬರಹಗಳು ಭಾಗ ಎರಡರ ವಿಮರ್ಶೆ. ವಿಮರ್ಶಿಸುತ್ತಿರುವವರು ಶ್ರೀ ಎನ್ ಶಂಕರ ರಾವ್. ಈ ವಿಭಾಗದಲ್ಲಿನ ಲೇಖನಗಳು ಈ ರೀತಿ ಇವೆ. ಮೊದಲನೆಯದು ನವ್ಯಕಾವ್ಯ, ಎರಡನೆಯದು ಹಾಸ್ಯ ಸಾಹಿತ್ಯ ಅಂದು ಇಂದು. ಬಹುಮುಖ ಪ್ರತಿಭೆಯ ಶ್ರೀ ಶಂಕರ ರಾವ್ ಎನ್ ಕವಿ ಸಾಹಿತ್ಯಾಸಕ್ತರ ಪರಿಚಯ. ಶ್ರೀ ಎನ್ ಶಂಕರ ರಾವ್ ಅವರು 1951 ಮೇನಲ್ಲಿ ಜನಿಸಿದರು. ಭೂಗರ್ಭಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಅವರ ತಾಯಿ ನಂಜಮ್ಮ, ತಂದೆ ಎನ್ ಕೆ ನಂಜುಂಡಯ್ಯ. ಹುಟ್ಟಿದ ಊರು ನಾಗಸಂದ್ರ, ತುಮಕೂರು ಜಿಲ್ಲೆ. ಪ್ರಸ್ತುತ ಬೆಂಗಳೂರು ನೆಲೆವಾಸ. ಶ್ರೀ ಶಂಕರ ರಾವ್ ಅವರು ಸಾಹಿತಿ, ಗ್ರಾಮೀಣ ಅಭಿವೃದ್ಧಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ, ಕಿರುಚಿತ್ರದಲ್ಲಿ ಅಭಿನಯ, ಬಹುಮುಖ ಪ್ರತಿಭೆ. ಶ್ರೀ ಎನ್ ಶಂಕರ ರಾವ್ ಅವರು ನಬಾರ್ಡ್ ಬ್ಯಾಂಕಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ 2011 ನಿವೃತ್ತಿ ಹೊಂದಿದರು. ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 3 ದಶಕಗಳ ಅನುಭವ ಸಾಧನೆ. ಇವರು ಕವಿತೆಗಳನ್ನು ಬರೆಯುವ ಹವ್ಯಾಸ. 3 ಕವನ ಸಂಕಲನಗಳು ಶ್ರವಣ, ಹೊಂಗಿರಣ ಮತ್ತು ಭಾವಸಂಗಮ ಪ್ರಕಟವಾಗಿವೆ. 1 ಕಥಾಸಂಕಲನ ಪುಷ್ಪಗುಚ್ಛ. ಹಬ್ಬಗಳು ಎಂಬ ಅವರ ಪದ್ಯ ಕರ್ನಾಟಕ ರಾಜ್ಯ 5ನೇ ತರಗತಿ ಕನ್ನಡ ದ್ವಿತೀಯ ಭಾಷೆ ಪಠ್ಯಪುಸ್ತಕದಲ್ಲಿ ಪ್ರಕಟವಾಗಿದೆ. ಕವಿಗೋಷ್ಠಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಆಸಕ್ತಿ. ಕವನ, ಕಥೆಗಳು, ನಗೆಮೊಗಗಳು ಕರ್ಮವೀರ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ. 2019 ಅಕ್ಟೋಬರ್ ತಿಂಗಳಲ್ಲಿ ಕಾವ್ಯ ವಾಚನ ಪರಿಸರ ಸ್ನೇಹಿ ಕವನಗಳು ಹೈದರಾಬಾದ್ ಬಾನುಲಿ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಅದೇ ಡಿಸೆಂಬರ್ ತಿಂಗಳಲ್ಲಿ ಸಂದರ್ಶನ ಮತ್ತು ಕಾವ್ಯ ವಾಚನ ಸಿ ಬೆಂಗಳೂರು ದೂರದರ್ಶನದಲ್ಲಿ ಪ್ರಸಾರವಾಯಿತು. ಸಂಕ್ರಾಂತಿ ಸಂಭ್ರಮ ಎಂಬ ಕವನ ಆನ್ಲೈನ್ ಕವಿಗೋಷ್ಠಿಯಲ್ಲಿ ಕಾವ್ಯ ಸುಧೆ ಅವರಿಂದ ಯೂಟ್ಯೂಬ್ನಲ್ಲಿ ಪ್ರಸಾರವಾಯಿತು. ಕೊರೋನಾ ಜಾಗೃತಿ ಗೀತೆ ಹೈದರಾಬಾದ್ ಬಾನುಲಿಯ ಕನ್ನಡ ಕಾರ್ಯಕ್ರಮದಲ್ಲಿ ಕಳೆದ ಜೂನ್ 2021 ಪ್ರಸಾರವಾಯಿತು. ಆ ಗೀತೆಯ ವಿಡಿಯೋ ಚಂದನ ಟಿವಿಯು ಟ್ವಿಟ್ಟರ್ನಲ್ಲಿ ಪ್ರಸಾರ ಮಾಡಲಾಯಿತು. 2 ಕಿರುಚಿತ್ರ ಸಂಚಾರ ಲಹರಿ ಮತ್ತು ಶಿಬಿ, ಸಹ ನಿರ್ಮಾಣ ಮತ್ತು ನಟನೆ. ದೀನಬಂಧು ರಾಮಾನುಜ ನೋಡಿಯೋ ನಾಟಕದಲ್ಲಿ ರಾಮಾನುಜರ ಪಾತ್ರ ವಹಿಸಿದ್ದಾರೆ. ಎಚ್ಎಸ್ಕೆ ಅವರ ಜನ್ಮಶತಾಬ್ದಿಯ ಅನೇಕ ಕಾರ್ಯಕ್ರಮಗಳಾದ ಸಮದರ್ಶಿ ಸಂಕಥನ, ಸರಸಮ್ಮನ ಸತ್ಕಾರ, ಎಚ್ಎಸ್ಕೆ ಕೇಳೊತ್ತಿಗೆ ಇತ್ಯಾದಿ ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಈ ರೀತಿ ಇವೆ. ಮೊದಲನೆಯದು ಸಮರ್ಥ ಕನ್ನಡಿಗ ಬ್ಯಾಂಕಿಂಗ್ ಮತ್ತು ಸಾಹಿತ್ಯಕ್ಕೆ, 2ನೇದು ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ, ಹಾಗೂ 3ನೇದು ಕವಿ ವೃಕ್ಷ ಕಾವ್ಯ ಪ್ರತಿಭಾ ಪುರಸ್ಕಾರ. ಶ್ರೀ ಶಂಕರ ರಾವ್ ಅವರು ಇತ್ತೀಚೆಗೆ ರಚಿಸಿದ 12 ಗೀತೆಗಳನ್ನು ಅವರ ಪತ್ನಿ ಶ್ರೀಮತಿ ಗಾಯತ್ರಿ ಅವರು ಹಾಡಿದ ವಿಡಿಯೋ ಧ್ವನಿ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಶಂಕರ ರಾವ್. ಎಚ್ಎಸ್ಕೆ ಕೇಳೊತ್ತಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಆಯ್ದುಕೊಂಡಿರುವ ನವ್ಯ ಕಾವ್ಯ ಪ್ರೊಫೆಸರ್ ಎಚ್ಎಸ್ಕೆ ಆಯ್ದ ಬರಹಗಳು ಭಾಗ 2 ನವ್ಯ ಕಾವ್ಯದ ಬಗ್ಗೆ ನನ್ನ ಅನಿಸಿಕೆ, ಅಭಿಪ್ರಾಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಅತೀವ ಸಂತಸವಾಗುತ್ತದೆ. ನವ್ಯ ಕಾವ್ಯ ಪ್ರಕಾರವು ಕನ್ನಡ ಭಾಷೆಯ ಸಾಮರ್ಥ್ಯವನ್ನು, ಅಭಿವ್ಯಕ್ತಿಯ ಮಟ್ಟವನ್ನು ಹೆಚ್ಚಿಸಿತು. ಅತಿ ಸೂಕ್ಷ್ಮವಾದ ಅಂತರಂಗ ವೇದ್ಯವಾದ ಅಥವಾ ಗುಹ್ಯವಾದ ಅನುಭವಗಳನ್ನು ಹೊರಹಾಕಲು ಮಾಧ್ಯಮವಾಯಿತು. 1950-80ರವರೆಗಿನ 3 ದಶಕಗಳ ಕಾಲ ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಘಟ್ಟವಾಗಿ ನವ್ಯ ಸಾಹಿತ್ಯವೆಂದು ನಿರ್ದೇಶಿಸಲ್ಪಟ್ಟು ಸಾಂಸ್ಕೃತಿಕವಾಗಿ ಮಹತ್ವದ ಕೊಡುಗೆಯನ್ನು ನೀಡಿದೆ. ಗೋಪಾಲಕೃಷ್ಣ ಅಡಿಗರ ನವ್ಯ ಮಾರ್ಗದಿಂದ ಪ್ರಭಾವಿತರಾಗಿ ತಮ್ಮ ಕಾವ್ಯ ಜೀವವನ್ನು ರೂಪಿಸಿಕೊಂಡ ಕವಿಗಳ ಸಂಖ್ಯೆ ಹೇರಳವಾಗಿದೆ. ಯುವ ತಲೆಮಾರಿನ ಪ್ರತಿಭಾಶಾಲಿ ಕವಿಗಳಲ್ಲಿ ಹಲವರು ಈ ಮಾರ್ಗಕ್ಕೆ ಸೇರುತ್ತಾರೆ. ರಾಮಚಂದ್ರ ಶರ್ಮದದು ನವ್ಯ ಕಾವ್ಯದ ಆರಂಭದ ಕಾಲದಲ್ಲಿ ಅಡಿಗರ ಜೊತೆ ಜೊತೆಯಲ್ಲೇ ಕೇಳಿಬರುತ್ತಿದ್ದ ಹೆಸರಾಗಿತ್ತು. ಎಚ್ಎಸ್ಕೆ ಅವರು ನವ್ಯ ಕಾವ್ಯದ ಬಗ್ಗೆ ಬರೆಯುತ್ತಾ, ಕಾವ್ಯ ಜನಪ್ರಿಯವಾಗುವುದು ಬಹು ನಿಧಾನ,
ಕಾವ್ಯ ಕ್ಷೇತ್ರದಲ್ಲಿ ನಡೆಯುವ ನೂತನ ಪ್ರಯೋಗಗಳು ಜನಪ್ರಿಯವಾಗುವುದು ಇನ್ನೂ ನಿಧಾನ. ಕನ್ನಡದಲ್ಲಿ ಇದೀಗ ಒಂದು ಹೊಸ ಪ್ರಯೋಗ ನಡೆದಿದೆ, ಅದು ನಮ್ಮ ಕಾವ್ಯ ಎನ್ನುತ್ತಾರೆ. ನೂತನ ಸಮಾಜದ ನೂತನ ದೃಷ್ಟಿಯ ಕವನವೇ ನವ್ಯ ಕಾವ್ಯವೆಂದು ಇದರ ಸಮರ್ಥಕರು. ಇದು ಜನದೂರವಾದ ಕಾವ್ಯವೆನಿಸಿಕೊಳ್ಳದ ಚಕ್ರಬಂಧ ಸ್ಪರ್ಧೆ ಎಂದು ವಿಮರ್ಶಕರು ಇದರ ಬಗ್ಗೆ ತೀರ್ಪು ನುಡಿದಿದ್ದಾರೆ. ನವ್ಯ ಕಾವ್ಯದ ಪ್ರಮುಖ ಪ್ರತಿಪಾದಕರೊಬ್ಬಲಾದ ಅಡಿಗರು ಈ ಬಗ್ಗೆ ವಿಚಾರವನ್ನು ಹಂಚಿದರೆನ್ನಬಹುದು. 1952 ಆದಿಯಲ್ಲಿ ಪ್ರಕಟವಾದ ಅವರ ಕವನ ಸಂಕಲನವಾದ ನಡೆದು ಬಂದ ದಾರಿಯ ಮುನ್ನುಡಿಯಲ್ಲಿ ಅವರು ಈ ನೂತನ ಮಾರ್ಗದ ಉದಯವನ್ನು ಸಾರಿದರು. ಅಡಿಗರು ತಾವು ತಮ್ಮ ಹಾಗೆ ಯೋಚಿಸುವ ಕವಿಮಿತ್ರರು ಇನ್ನು ಮುಂದೆ ಬರೆಯಬಹುದಾದ ಕವನಗಳು ಆದರ್ಶದ ಕನಸಿನ ಕಲ್ಪನೆಯಲ್ಲೇ ಕರಗಿ ಹೋಗದೆ ವಾಸ್ತವದ ರಕ್ತದಾನವನ್ನು ಪಡೆದು ನವ್ಯ ಕಾವ್ಯವಾಗಿ ಬರುವುದೆಂದು ಅವರು ಬರೆದರು. ಮುಖ್ಯವಾಗಿ ಈ ಜಾತಿಯ ಕವನಗಳಿಗೆ ಛಂದಸ್ಸಿನ ಕಟ್ಟು ಹೆಚ್ಚಾಗಿರುವುದಿಲ್ಲ. ಛಂದಸ್ಸನ್ನು ಅನುಸರಿಸಿ ಭಾವ ಹರಿಯುವುದಕ್ಕಿಂತ ಭಾವಕ್ಕೆ ಅನುಗುಣವಾಗಿ ಕವನವನ್ನು ಕಟ್ಟು ಇರಬೇಕು ಎಂಬುದು ಮುಖ್ಯ ತತ್ವ. ಹೆಚ್ ಎಸ್ ಕೆ ಅವರು ತುಂಬ ವಿವರವಾಗಿ ಬರೆಯುತ್ತಾ, ನವ್ಯ ಕಾವ್ಯದಲ್ಲಿ ಒಂದು ಸಾಲು ಒಂದೇ ಪದದಷ್ಟು ಮಟಕವಾಗಿರಬಹುದು, ಮುಂದಿನ ಸಾಲೆ ಹಲವಾರು ಪದಗಳನ್ನೊಳಗೊಂಡ ಬಹು ಉದ್ದವಾಗಿರಬಹುದು, ಅಲ್ಲಲ್ಲಿ ಮಾತುಗಳು ಬಹು ಲಘುವಾಗಿ ಆಡುವ ಭಾಷೆಯೇ ಕಾಣಿಸಿಕೊಳ್ಳಬಹುದು. ತತ್ತಕ್ಷಣವೇ ಮಾತು ಗಂಭೀರವಾಗಿ ಭಾವ ಆಳವಾಗಿ ತುಂಬು ಹೊಳೆಯ ಚಂದ ಕಾಣಬಹುದು. ಹಳೆಯ ಚಂಪು ಕಾವ್ಯದಲ್ಲಿ ಗದ್ಯ ಪದ್ಯ ಎರಡೂ ಮಿಶ್ರವಾಗಿದ್ದವು. ಆದರೆ ನಮ್ಮ ಕಾಲದ ನವ್ಯ ಕಾವ್ಯದಲ್ಲಿ ವಿವಿಧ ಛಂದೋಗತಿ, ಛಂದಸ್ಸೇ ಇಲ್ಲದ ಗತಿ, ವಿವಿಧ ಭಾವಗಳು, ಇವುಗಳ ಸಮ್ಮಿಶ್ರಣವನ್ನು ಕಾಣಬಹುದು. ಅಂತೆಯೇ ಇದನ್ನು ಹಾಡುವುದು ಸಾಧ್ಯವಿಲ್ಲ, ಅರ್ಥವೂ ಬೇಗ ಹೊಳೆಯುವುದಿಲ್ಲ. ಹೊಸ ಉಪಮಗಳು ಬೆಳಗಿನಿಂದ ಮೆರೆಯುವುದೇನೂ ನಿಜ, ಆದರೆ ಅವುಗಳ ರುಚಿ ಕ್ರಮೇಣ ನಮಗೆ ಅರಿವಾಗಬೇಕು. ನವ್ಯ ಕಾವ್ಯ ಮನಸ್ಸಿನ ಸಂಕೀರ್ಣ ಸ್ಥಿತಿಯನ್ನು ಅರಿಯಲೋ, ಭಾಷೆಯನ್ನು ಶುದ್ಧಗೊಳಿಸಲೋ, ಅದಕ್ಕೆ ಹೊಸ ಜೀವ ಕಳೆಯನ್ನು ತರಿಸಿ ಮಾಡಿದ ಪ್ರಯತ್ನದ ಫಲವಿದು. ಇನ್ನು ಇದು ಪದ್ಯವೇ ಅಲ್ಲ ಎನ್ನುವುದು ಸರಿಯಲ್ಲ. ಆದ್ದರಿಂದ ಈ ನೂತನ ಪ್ರಯೋಗವನ್ನು ನವ್ಯ ಕಾವ್ಯವೆಂದು ಹೆಸರಿಸಿ ಅದು ಆಧುನಿಕ ವಾತಾವರಣಕ್ಕೆ ಕಾವ್ಯವನ್ನು ಹೊಂದಿಸಿಕೊಳ್ಳಲು ನಡೆಸಿದ ಪ್ರಯತ್ನ ಎನ್ನಬೇಕಾಗಿದೆ. ಹಿಂದಿನ ಕವಿಗಳು, ನವ್ಯ ಕವಿಗಳು ಒಂದೇ ವಸ್ತುವನ್ನು ಆರಿಸಿದರೂ ಯುಗಧರ್ಮಕ್ಕೆ ಅನುಗುಣವಾಗಿ ಅದು ಹೇಗೆ ಭಿನ್ನ ರೀತಿಯಲ್ಲಿ ನಿರೂಪಿತವಾಗುವುದೆಂಬುದನ್ನು ತೋರಿಸಲು ಎರಡು ಕವನಗಳಿಂದ ಕೆಲವು ಸಾಲುಗಳನ್ನು ಆರಿಸಿ ಹೆಚ್ ಎಸ್ ಕೆ ಅವರು ವಿವರಿಸಿದ್ದಾರೆ. ಕಾವ್ಯ ಯಾವ ಕಾಲದ್ದೇ ಆಗಲಿ, ಅದರ ವಸ್ತುಗಳು ಕೆಲವೇ ಒಳಿತು, ಕೆಡಕು, ಪ್ರೇಮ, ಬದುಕು, ಸಾವು ಇತ್ಯಾದಿ. ಆದರೆ ಅವುಗಳನ್ನು ನೋಡುವ ದೃಷ್ಟಿ ಬದಲಾಗುತ್ತಾ ಹೋಗುತ್ತದೆ, ಅದಕ್ಕೆ ತಕ್ಕಂತೆ ಭಾಷೆಯೂ ಬದಲಾಗಬೇಕು. ಸಮಾಜದಲ್ಲಿ ಕಾಲಕಾಲಕ್ಕೆ ಆಗುವ ನಾನಾ ಮಾರ್ಪಾಟುಗಳು ಕವಿಯ ಮನ ಪ್ರಪಂಚವನ್ನು ವಿಸ್ತಾರಗೊಳಿಸುತ್ತಾ ವ್ಯತ್ಯಾಸಗೊಳಿಸುತ್ತಾ ಹೋಗುತ್ತವೆ. ಈ ವ್ಯತ್ಯಸ್ತ ಸ್ಥಿತಿಗೆ ಅನುಗುಣವಾಗಿ ಆತ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಲು ಎನಿಸುತ್ತಾನೆ. ವ್ಯತ್ಯಸ್ತಗೊಂಡ ಸಂವೇದನೆಗೆ ಅನುಗುಣವಾಗಿ ಭಾಷೆಯೂ ಬದಲಾಗಬೇಕು. ಇದು ನವ್ಯ ಕಾವ್ಯದ ಪರಿಭಾಷೆ. ಈ ನವ್ಯತೆಯ ಆದ್ಯ ಪ್ರವರ್ತಕರು ಬಹು ಸುಲಭವಾಗಿ ಜನಪ್ರಿಯತೆಯನ್ನು ಗಳಿಸಲಿಲ್ಲ. ಅಂತೆಯೇ 20ನೇ ಶತಮಾನದಲ್ಲಿ 1920ರಿಂದ ಈಚೆಗೆ B.M. ಶ್ರೀ ಅವರಿಂದ ಮೊದಲಾದ ಆಧುನಿಕ ಕನ್ನಡ ಕಾವ್ಯದ ಮಾರ್ಗ ಸುಲಭವಾಗಿ ಏನೂ ಇರಲಿಲ್ಲ. ಆದರೆ ಇಂಥ ಹೊಸ ಕಾವ್ಯ ಹಾಗೆ ಅಗತ್ಯವಾಗಿತ್ತು. ಅಡಿಗರ ವಿಫಲವೆಂಬ ಕವನದಲ್ಲಿ ಭಾಷೆ ಆಡುವ ಮಾತಿನ ಹತ್ತಿರ ಬರುತ್ತದೆ. ಇದರ ಯಾವ ಸಾಲನ್ನಾದರೂ ತೆಗೆದು ಪ್ರತ್ಯೇಕವಾಗಿ ಓದಿದರೆ ತೀರಾ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಪದ್ಯದ ಇಡಿಯಲ್ಲಿ ಒಂದಾಗಿ ಇದು ವಿಶಿಷ್ಟಾರ್ಥವನ್ನು ಪಡೆಯುತ್ತದೆ ಎನ್ನುತ್ತಾರೆ HSK. ನಮ್ಮ ನವ್ಯ ಕವಿ ಸಮಕಾಲೀನ ಸಮಾಜದ ಅರ್ಥವನ್ನು ಅರಿಯುತ್ತಾನೆ, ಸಂಪ್ರದಾಯದ ಅಂತಸ್ತವನ್ನು ಹಿಡಿಯುತ್ತಾನೆ, ಬುದ್ಧಿಗೆ ಮಾರಕವಾದ ಸಮಸ್ಯೆಯನ್ನೂ ತೊರೆಯುತ್ತಾನೆ. ಈ ಹೊಸ ಕವಿತೆಯನ್ನು ಕೇಳಿ ಮೆಚ್ಚಲು ಸ್ವಲ್ಪ ಸಮಯೇ ಹಿಡಿಯುತ್ತದೆ, ಆದರೆ ಇದರ ನವ್ಯತೆಯೇ ಇದರ ಜೀವಾಳ. ಈ ಗುಣದಿಂದಲೇ ಇದು ಜನಮನವನ್ನು ಸೂರೆಗೊಳ್ಳುತ್ತದೆ. ನವ್ಯ ಕವಿ ಜನಕವಿ, 20ನೇ ಶತಮಾನದ ಕವಿ. ಆದರೆ ಕಾವ್ಯ ಸೃಷ್ಟಿ ಕವಿಯ ನೆಲದ, ಕವಿಯ ಜನದ ವಾತಾವರಣಕ್ಕೆ ಅನುಗುಣವಾಗಿಯೇ ಆಗಬೇಕು. ಆದರೆ ನಮ್ಮ ಹೊಸ ಕವಿತೆ ಆ ಇಂಗ್ಲಿಷ್ ಕವಿಗಳ ಕಾವ್ಯದಂತೆಯೇ ರೂಪುಗೊಳ್ಳಲಾರದು. ಆ ಕವಿಗಳ ಅಂಧಾನುಕರಣೆಯಿಂದ ಹೊಸ ಪದ್ಯ ಬಂದೀತು, ಆದರೆ ಅದು ಕಾವ್ಯವಾಗಲಾಗದು. ನಮ್ಮ ಹೊಸ ಕಾವ್ಯ ನಾಡಿನ ನಮ್ಮ ಹೊಸ ವಾತಾವರಣಕ್ಕೂ
ನಮ್ಮ ಜನಜೀವನಕ್ಕೂ ನಮ್ಮ ಹೊಸ ಭಾಷೆಯ ಪರಿಪಾಕದ ಮಿತಿಗೂ ಒಳಪಟ್ಟಿದೆ ಎಂಬುದು ನಾವು ಎಂದಿಗೂ ಮರೆಯತಕ್ಕದ್ದಲ್ಲ ಎಂಬ ಅಡಿಗರ ಮಾತು ಸತ್ಯ. ಕವಿಯಾದವನು ಅನ್ಯ ಕವಿಗಳ ಅನ್ಯ ಭಾಷೆಗಳ ಕವಿತೆಗಳ ದೃಷ್ಟಿ ಹಾಗೂ ತಂತ್ರ ವೈವಿಧ್ಯತೆಗಳನ್ನು ಪರೀಕ್ಷಿಸುತ್ತಲೇ ಇರಬೇಕು ಇರುತ್ತಾನೆ. ಪಾಶ್ಚಾತ್ಯ ಕವಿಗಳ ಕಾವ್ಯತಂತ್ರವನ್ನು ಕೆಲಮಟ್ಟಿಗೆ ಬಳಸಿದ ಮಾತ್ರಕ್ಕೆ ಇದು ಅನುಕರಣೆ ಎಂದು ಹೇಳುವುದು ಸರಿಯಲ್ಲ. ಸುಮಾರು 3 ದಶಕಗಳ ಹಿಂದೆ ಶ್ರೀಯವರು ಇಂಗ್ಲಿಷ್ ಗೀತೆಗಳನ್ನು ಕನ್ನಡಕ್ಕೆ ತಂದಾಗ ಸಾಹಿತ್ಯದಲ್ಲಿ ಅಂತಾರಾಷ್ಟ್ರೀಯತೆಗೆ ಎಡೆಮಾಡಿಕೊಟ್ಟರು. ಅವರ ಇಂಗ್ಲಿಷ್ ಗೀತೆಗಳು ಕನ್ನಡ ಸಾಹಿತ್ಯಕ್ಕೆ ಪಶ್ಚಿಮದ ಕಡೆಗೆ ಕಿಟಕಿಯನ್ನಿಟ್ಟಿತು. ನಮ್ಮ ಕಾವ್ಯ ಎಲ್ಲೆಲ್ಲಿಂದ ಹೇಗೆ ಹೇಗೆ ಸ್ಫೂರ್ತಿ ಪಡೆದಿದೆ, ಎಷ್ಟರ ಮಟ್ಟಿಗೆ ಇದು ನಮ್ಮದಾಗಿದೆ ಎಂಬುದನ್ನು ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾಗಿದೆ. ಭಿನ್ನ ಕಾಲಾನುಗುಣಕ್ಕೆ ನವ್ಯ ಕವಿತೆಯು ಮೊಳೆತಾಗ ಒಂದು ರೀತಿಯ ಕ್ರಾಂತಿಯಾಗುತ್ತದೆ. ಇದು ಕವಿತಾ ಕ್ರಾಂತಿ. ಯಾವ ಕವಿಯೇ ಆಗಲಿ ಇತರ ದೇಶಗಳ ಇತರ ಕಾಲಗಳ ಕವಿತಾ ಮಾರ್ಗವನ್ನು ಅನುಸರಿಸಿದಾಗ ತಾನು ನಿಂತ ನೆಲದ ಮಣ್ಣಿನ ವೈಶಿಷ್ಟ್ಯವನ್ನು ಮರೆಯುವುದಿಲ್ಲ. ಕವಿ ಮಾಡುವುದು ಅನುಕರಣೆಯಲ್ಲ, ಒಂದು ಹೊಸ ಪ್ರಯೋಗ. ನವ್ಯ ಕಾವ್ಯದಲ್ಲಿ ವಿಷಯ ಭಾವ ಇವು ಛಂದಸ್ಸಿನ ಅಧೀನವಲ್ಲ. ಕಾವ್ಯದ ಒಡೆತನ ಛಂದಸ್ಸಿನದಲ್ಲ, ಭಾವದ್ದು. ನವ್ಯ ಕವಿತೆ ಮುಖ್ಯವಾಗಿ ಕಾವ್ಯವಾಗಿ ಅಂತೆಯೇ ನವ್ಯವಾಗಿ ಬೆಳಗುತ್ತದೆ. ಇದು ಇನ್ನೂ ಕ್ರಮಿಸಬೇಕಾಗಿರುವ ಮಾರ್ಗ ವಿಶಾಲವಾಗಿಲ್ಲ ನಿಜ. ಆದರೆ ಈ ಹೊಸ ಪ್ರಯೋಗ ಹೊಸ ಕಾಲದ ಹೊಸ ದೃಷ್ಟಿಯ ಹೊಸ ಆಶಯ ಸಹಜ ಶಿಶು. HSK ಅವರ ಸೃಜನಶೀಲ ಚಿಂತೆ ಸಾರ್ವಕಾಲಿಕ ಸತ್ಯ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು NN ಶಂಕರರಾವ್. HSK ಕೇಳೊತ್ತಿಗೆ ಈ ಅಪರೂಪದ ಅದ್ವಿತೀಯ ಸಾಹಿತ್ಯ ಯಜ್ಞದಲ್ಲಿ ನಾನು ಆಯ್ದುಕೊಂಡಿರುವ ಪ್ರೊಫೆಸರ್ HSK ಆಯ್ದ ಬರಹಗಳ ಭಾಗ 2ರ ಲೇಖನ ಹಾಸ್ಯ ಸಾಹಿತ್ಯ ಅಂದು ಇಂದು. ಈ ಲೇಖನದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತೀವ್ರ ಸಂತಸವಾಗುತ್ತದೆ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಹೀಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಕಗ್ಗದ ಈ ರಸಧಾರೆಯಂತೆ ಈ ಲೇಖನದಲ್ಲಿ HSK ಅವರು ನಗುವಿನ ವಿವಿಧ ಮುಖಗಳನ್ನು ಜೀವನದಲ್ಲಿ ಹಾಗೂ ಸಾಹಿತ್ಯದಲ್ಲಿ ಪರಿಚಯಿಸಿದ್ದಾರೆ. ಮನುಷ್ಯ ಹಾಗೂ ಪ್ರಾಣಿಗಳಿರುವ ಒಂದು ವ್ಯತ್ಯಾಸವೆಂದರೆ ಮನುಷ್ಯ ಸಂತಸದಿಂದ ನಗುವುದು. ಎಲ್ಲೆಲ್ಲೂ ನಗೆಯನ್ನು ಕಂಡು ತಾವು ನಕ್ಕು ಬೇರೆಯವರನ್ನು ನಗಿಸಬಲ್ಲವರು ಉತ್ತಮ ಪುರುಷರು ಎನ್ನುತ್ತಾರೆ. ಇನ್ನು ಕೆಲವರು ಹಾಸ್ಯದ ಸಾಹಿತ್ಯ ಓದಿದಾಗ ಅಥವಾ ಕೇಳಿದಾಗ ನಗುವರು. ಇಂಥವರನ್ನು HSK ಮಧ್ಯಮ ಪುರುಷರೆನ್ನುತ್ತಾರೆ. ಮತ್ತೆ ಕೆಲವರು ನಗುವುದೇ ಇಲ್ಲ, ಇಂಥವರನ್ನು ಅಧಮರೆಂದು ಪರಿಗಣಿಸಿದ್ದಾರೆ. ಕೆಲವು ಐತಿಹಾಸಿಕ ಮತ್ತು ಪೌರಾಣಿಕ ವ್ಯಕ್ತಿಗಳ ಉದಾಹರಣೆ ನೀಡಿ ಅಂಥವರು ನಗಬಲ್ಲವರಾಗಿದ್ದರೆ ಜಗದ ಕಥೆಯೇ ಬೇರೆಯಾಗಿರುತ್ತಿತ್ತು ಅನ್ನುತ್ತಾರೆ. ಜನಗಳ ಹಾಗೆ ಸಾಹಿತ್ಯದಲ್ಲೂ 3 ಬಗೆಯ ಹಾಸ್ಯವನ್ನು ಉಲ್ಲೇಖಿಸಿದ್ದಾರೆ. ನಗೆ ಧಾರಾಳವಾಗಿರುವ ಶುದ್ಧ ಹಾಸ್ಯದ ಬರಹ, 2ನೇ ವರ್ಗದಲ್ಲಿ ಅಲ್ಲಲ್ಲಿ ಮಿನುಗುವ ಬಗೆ ಬಗೆಯ ಹಾಸ್ಯದ ಜೊತೆಗೆ ವಿಡಂಬನೆ, 3ನೇದಾಗಿ ನಗೆ ಇರದ ಕೃತಿಗಳು. ಹಾಸ್ಯವೇ ಇಲ್ಲದ ಬರಹದಿಂದ ಮಹಾ ಅಪಾಯವೆನ್ನುತ್ತಾರೆ. HSK ಅವರು ಪಂಪ ರನ್ನನಿಂದ ಇಂದಿನ ಪೀಳಿಗೆಯ ಕೆಲವರ ಕೃತಿಗಳಿಂದ ಆಯ್ದ ಉಕ್ತಿಗಳನ್ನು ಸಹ ಈ ಲೇಖನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ರಾಜರತ್ನಂ ಅವರು ಹಲವು ಸಾಹಿತ್ಯ ಹಾಸ್ಯ ಎಳೆಗಳನ್ನು ಕೂಡಿಸಿ ಬರೆದ ನಕ್ಕಳ ತಾಯಿ ಎಂಬ ಪುಸ್ತಕ, BM ಶ್ರೀಯವರ ಕವನದಲ್ಲಿನ ಸಾಲುಗಳು ಮುದುಕಿ ಎಳೆಯವಳಾಗಿ ಮಾಸು ಮಿಂಚಳಿಯಾಗಿ ಕವನವನ್ನು ಓದಿದಾಗ ಮಿಂಚುವ ನಗುವಿನ ಪ್ರಸ್ತಾಪವಿದೆ. ಒಂದು ಕನ್ನಡ ಶಾಸನದ ಪ್ರಕಾರ ಒಬ್ಬ ನಾಯಕ ವಿಕ್ರಮ ಯುದ್ಧದಲ್ಲಿ ಕೊಂದ ಶತ್ರುಗಳ ಹೆಣವನ್ನು ಪಿಶಾಚಿಗಳು ತಿಂದು ಅಜೀರ್ಣವಾಯಿತಂತೆ. ಆ ಪಿಶಾಚಿಗಳು ತಮ್ಮ ವೈದ್ಯನ ಬಳಿಗೆ ಹೋದವು. ಆ ಪಿಶಾಚಿ ವೈದ್ಯ ಸೂಚಿಸಿದ ಮದ್ದು ಪಿಶಾಚಿಗಳಿಗೆ ಲಾಯಕ್ಕು, ಆನೆಗಳನ್ನು ನುಂಗಿರೋ ಅಜೀರ್ಣ ಹೋಗುತ್ತದೆ ಎಂದನಂತೆ ಆ ವೈದ್ಯ. ಇದನ್ನು ಪೈಶಾಚಿಕ ಹಾಸ್ಯವೆನ್ನುತ್ತಾರೆ HSK.
ಅಂಪನೇನು ಕಮ್ಮಿ ಇಲ್ಲ. ಸರಸ, ಕಟಕಿ, ಮೂದಲೆ, ಅಪಹಾಸ್ಯ ಎಲ್ಲ ಬಗೆಯ ನಗೆಯಲು ಅವನಿಗೆ ಅವನೇ ಜೋಡಿ. ರನ್ನ ಸಂಸ್ಕೃತ ವಿದೂಷಕನನ್ನು ಕನ್ನಡಕ್ಕೆ ತಂದದ್ದು ಅವನ ಹೆಚ್ಚುಗಾರಿಕೆ. ಕೌರವ ಪಾಂಡವರು ಎಲ್ಲಿ ಸಂಧಿ ಮಾಡಿಕೊಡುತ್ತಾರೋ ಎಂಬ ದ್ರೌಪದಿಯ ಅಳುಕು. ಆಗ ವಿದೂಷಕ ಹೇಳುತ್ತಾನೆ, ಹೋಗಮ್ಮ ಅಳಬೇಡ, ದೇವಾಸುರ ಯುದ್ಧಕ್ಕೆ ಕರಗ ಹೊತ್ತ ಡಾಕಿನಿ ನೀನು, ಶಾಂತಿಯಲ್ಲಿ ಬಂತು. ನಿಜವಲ್ಲವೇ? ಇದನ್ನು ಕೇಳಿ ದ್ರೌಪದಿಯೂ ನಗುತ್ತಾ ಹೋದಳಂತೆ. ಇದೊಂದು ತರಹದ ಉತ್ಕೃಷ್ಟ ಹಾಸ್ಯ. ನಾಗಚಂದ್ರ ತಾನು ಅಭಿನವ ಪಂಪ ಎಂದುಕೊಂಡ. ಆತನಿಗೆ ಒಬ್ಬಳು ವಿರೋಧಿದ್ದಳು, ಅವಳ ಹೆಸರು ಕಂತಿ, ಚತುರೋಕ್ತಿ. ಜೈನನಾದ ಪಂಪ ಈ ಒಂದು ಸಾಲು ಹೇಳುತ್ತಾನೆ, ಧನವಂ ಕಡಿ ಕಡಿದು ಬಸದಿಗೆಸೆಯುತ್ತಿದ್ದರ್. ಇದನ್ನು ಕಂತಿ ಕೊಂಚ ಮಾರ್ಪಡಿಸಿ ಅದಕ್ಕೆ ಮೂರು ಸಾಲುಗಳನ್ನು ಹಿಂದೆ ತುಂಬುತ್ತಾಳೆ. ಅವರು ಕಡಿದು ಬಸದಿಗೆ ಎಸೆಯುತ್ತಿದ್ದುದು ಧನವನ್ನಲ್ಲ, ಚಂದನವನ್ನು. ಇಡೀ ಅರ್ಥವೇ ಮಾರ್ಪಟ್ಟಿತು. ಇದು ಒಂದು ಉತ್ತಮ ಹಾಸ್ಯಲೇಖನವಲ್ಲವೇ? ನಯಸೇನ, ವೃತ್ತಿವಿಲಾಸ, ಬ್ರಹ್ಮಶಿವ ಈ ಜೈನ ಕವಿಗಳೆಲ್ಲ ವಿಡಂಬನ ಕೋವಿದರು. ಆದರೆ ಈ ಕೋವಿಗೆ ಅನ್ಯ ಮತಗಳು ಈಡು. ವಿಡಂಬನೆಯು ನಗೆಯ ಪರಿವಾರವೇ, ಆದರೆ ಅದು ಅಡ್ಡತಳಿ. ಮಲಸದೋರ, ವೃತ್ತುವಿಲಾಸ, ವಿಚಿತ್ರ ಕಥೆಗಳನ್ನು ರಾಜರತ್ನಮ್ಮವರು ನಕ್ಕಳ ತಾಯಿಯಲ್ಲಿ ನಿರೂಪಿಸಿದ್ದಾರೆ. ಬ್ರಹ್ಮಶಿವನ ಪದ್ಯದಲ್ಲಿ ಧರೆಗೊಡೆಯಂ ಚಕ್ರೇಶಂ ತೀರುವನೆ ಬಲಿಯಲ್ಲಿ ಬೇಡಿ ಮೂರಡಿ ನೆಲನಂ. ರುದ್ರಭಟ್ಟ ಕವಿಯ ಅಪ್ಪಟ ಹಾಸ್ಯದ ತುಣುಕನ್ನು ಸವಿಯರಿ. ಕೃತಿ ಜಗನ್ನಾಥ ವಿಜಯ ತಾಯಿ ಯಶೋದೆ ತಂದ ಕಂದನಾದ ಕೃಷ್ಣನಿಗೆ ರಾಮಾಯಣದ ಕಥೆಯನ್ನು ಹೇಳುತ್ತಿರ್ತಾಳೆ. ಕೃಷ್ಣ ಹೂಂ ಅನ್ನುತ್ತಾನೆ. ಕಥೆ ಸಾಗಿದ್ದು ಹೀಗೆ, ಕಥೆಯಂ ಕೇಳಲೇ ಕಂದ ಹೂಂ, ರಘುಜನೆಂಬ ಹೂಂ, ಸಂಕಾತ ವನಸ್ಥಿತನಾದ ಗುರುಪೇಳೆ ಹೂಂ, ದಶಶಿರಂ ಕೊಂಡಾಯ್ನ ರಾಮನ ಸತಿಯಂ. ಆದರೆ ಕೃಷ್ಣ ಹೂಂ ಎನ್ನಲಿಲ್ಲ. ಪೂರ್ವಾವತಾರದ ಸ್ಮೃತಿ ಬಂದು ಕೋಪದಿಂದ ಹೂಂ ಕರೆಸಿದ. ಹರಿಹರನ ರಗಳೆಯ ವಿಡಂಬನೆ ಲಕ್ಷಣಗಳು ಜೈನ ಕವಿಯ ಬ್ರಹ್ಮಶಿವ, ವೃತ್ತಿವಿಲಾಸ ಮುಂತಾದವರಂತೆ ಮತ ಬೇರೆ ಅಲ್ಲದೆ ಬೆಳ್ಳಿಯ ತಿಳಿ ಹಾಸ್ಯವೂ ಉಂಟು ಅವನಲ್ಲಿ. ಜನ್ನ, ರಾಘವಾಂಕ, ಚಾಮರಸ, ಕುಮಾರವ್ಯಾಸರಲ್ಲಿ ಸಹ ಹಾಸ್ಯವಿದೆ. ಕುಮಾರವ್ಯಾಸನು ಹಾಸ್ಯ ಚಕ್ರವರ್ತಿಯೂ ಹೌದು. ಬ್ರಾಹ್ಮಣ ವೇಷದ ಅರ್ಜುನ, ಪೌರುಷ ಮೆರೆಯ ಉತ್ತರ, ಹೊಟ್ಟೆಬಾಕ ಬಕಾಸುರ ಇವರೆಲ್ಲ ನಗೆಯ ಹುತ್ತ. ಸರ್ವಜ್ಞ ವಿಡಂಬನ ಬ್ರಹ್ಮ, ತೊಗೆಯಿಲ್ಲದೆ ಊಟ, ಸಂಪಿಗೆ ಇಲ್ಲದ ತೋಟ, ನಗೆಯಿಲ್ಲದವಳ ಒಡನಾಟ, ಬೆರಣಿಯ ಹೊಗೆ ಕುಡಿದಂತೆ. ಇನ್ನು ಪುರಂದರದಾಸರು ನಗೆದಾಸರು ಕೂಡ. ಮುದ್ದಣ್ಣ ಮನೋರಮೆಯ ಸರಸ ಸಂಭಾಷಣೆ ನಮಗೆ ತಿಳಿದೇ ಇದೆ. 20ನೇ ಶತಮಾನದಲ್ಲಿ ಹಾಸ್ಯ ಕೃತಿಗಳ ಸುಗ್ಗಿ. ಮಾಸ್ತಿ, ಕುವೆಂಪು, ಕಾರಂತ ಮುಂತಾದವರ ಕೃತಿಗಳಲ್ಲಿ ಹಾಸ್ಯ ಹೊಕ್ಕಾಗಿದೆ. ಮಾಸ್ತಿಯವರ ರಂಗಪ್ಪ, ಕುವೆಂಪು ಅವರ ಕೌಟುಂಬಿಕ ಕವನ, ಶ್ರೀರಾಮಾಯಣ ದರ್ಶನದಲ್ಲಿ ಕಾಡಿನ ಮನೆಯಲ್ಲಿ ಸೀತೆ ಹಸಿ ಸೌದೆಯ ಒಲೆಗೆ ತುರುಕಿ ಊದಿ ಊದಿ ಪಡುವ ಬವಣೆ, ಕಾರಂತರ ದೇವದೂತರು ಬೇಕಾದಷ್ಟು ಉದಾಹರಣೆಯನ್ನು ಈ ಲೇಖನದಲ್ಲಿ ಕೊಟ್ಟಿದ್ದಾರೆ. ನರಸಿಂಹಾಚಾರ್ಯರ ನಗೆಗಡಲು, ಗಾಂಪರೊಡೆಯರು ಮತ್ತು ಅವರ ಶಿಷ್ಯರ ಪ್ರತಾಪ, ಪೆದ್ದುತನದ ಲೇವಡಿ, ರಾಶಿಯವರ ಕೊರವಂಜಿ ಇವರನ್ನು ಆಮೇಲೆ ಅನುಕರಿಸಿತು. ಸಮಾಜದ ಬಂಡವಾಳದ ಬಡಾಯಿಯನ್ನು ವಿಡಂಬನೆಗೆ ಒಳಪಡಿಸಿದ ಕೈಲಾಸಂ, ಕೋಳಿಕೆ ರಂಗ, ತಿಪ್ಪಾರಳ್ಳಿ ಹಾಡುಗಳು ಕೇಳಿ ನಗುವುದವರು ಯಾರು? ಶ್ರೀರಂಗರ ಮೊದಲ ನಾಟಕ ವಿಡಂಬನೆಯ ಮನೆಹರಿತ. ಬೇಂದ್ರೆಯವರ ನಿರಾಭರಣ ಸುಂದರಿ, ರಾಜರತ್ನಮ್ಮವರ ಮಹಾಕವಿ ಪುರುಷ ಸರಸ್ವತಿ, ಗೋರೂರವರ ಹಳ್ಳಿಯ ಚಿತ್ರಗಳು ಇತ್ತಾದಿ. ಬೀಚಿಯವರ ತಿಮ್ಮನ ತಲೆಯ ರಸಾಯನವನ್ನು ಸವಿದು ನಾಡಿಗೇರ ಕೃಷ್ಣ ತಿರುಪೆಗಳ ಅನುಭವಿಸಿ ಹೊಟ್ಟೆ ಹುಣ್ಣು ಮಾಡಿಕೊಳ್ಳುವುದರಲ್ಲಿ ನಕ್ಕರೆ ಹೊಟ್ಟೆಯ ಹುಣ್ಣು ಹೋಗುವುದಂತೆ. ಇಂದು ಹಾಸ್ಯ ಬರಹಗಾರ ಪೀಳಿಗೆ ಬಹಳ ವಿಸ್ತಾರ, ವೈವಿಧ್ಯಮಯ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಎಲ್ಲ ಮೌಲ್ಯಗಳು ನಷ್ಟವಾಗುತ್ತಿರುವ ನಗೆ ಬಿಸಿ ವ್ಯಂಗದ ಬಾರುಕೋಲಿನಿಂದ ಬಾರಿಸಬಲ್ಲ ಏಕೈಕ ವಿರೋಧಿ ಪಕ್ಷವೆಂದರೆ ನಗೆಗಾರನದೇ. ಹಿಂದಿನ ರಾಜರ ಕಾಲದಲ್ಲಿ ಆಸ್ಥಾನ ವಿದೂಷಕನಿರ್ತಿದ್ದ, ಈಗ ಹಾಸ್ಯ ಲೇಖಕರು.
ಇಂದಿನ ಪತ್ರಿಕೆ ನಗೆ ಬರಹಗಾರರು ವಿದೂಷಕನ ಕಠಿಣ ಪಾತ್ರವನ್ನು ನಿರ್ವಹಿಸುತ್ತಾರೆ. ಎಚ್ ಎಸ್ ಕೆಯವರ ಈ ಲೇಖನ ಸಾಹಿತ್ಯದಲ್ಲಿ ಉತ್ಕೃಷ್ಟ ತಿಳಿಹಾಸ್ಯದ ಸೊಬಗಿನ ಸಿರಿ ಎಲ್ಲ ದಿಗ್ಗಜರ ಕೃತಿಯಲ್ಲಿನ ಹೊಸ ಹಾಸ್ಯದ ಅವಲೋಕನ. ಈ ಲೇಖನವನ್ನು ಓದಿದವರಿಗೆ ಒಂದೆಡೆ ಅಮೂಲ್ಯ ಹಾಸ್ಯಗಳ ಪರಿಚಯವಾಗುತ್ತದೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.